ನಂದಿನಿ ತುಪ್ಪ ಎಷ್ಟು ಯೂಸ್ ಮಾಡ್ತೀರಾ ದಿನಕ್ಕೆ? ಅಂದ್ರೆ ಅಂದಾಜು ಒಂದ್ ಎಷ್ಟು ಪ್ಯಾಕೆಟ್ ಯೂಸ್ ಮಾಡೋದು? ಒಂದ್ ಟೈಮ್ 3 ಲೀಟರ್ ಹಲೋ ಗೈಸ್, ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ರಿಗೂ. ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಟೈಮು ಕರೆಕ್ಟಾಗಿ 4:06. ಏನಪ್ಪ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಅನ್ಕೋತಾ ಇದ್ದೀರಾ? ಇಷ್ಟೊತ್ತು ಆಗಿದ್ದಾರ ವ್ಲಾಗ್ ಮಾಡಿ? ಸೊ ಅದಕ್ಕೆ ಇವತ್ತು ಹಗ್ಲು ಹೊತ್ತು ಮಾಡಿದ್ರೆ ಗಾಡಿಗಳ ಕಾಟ ಈ ರೋಡಲ್ಲಿ, ರಾತ್ರಿ ಹೊತ್ತು ಮಾಡಿದ್ರೆ ಕಾಗೆ ಪಕ್ಷಿಗಳ ಕಾಟ, ಅದೇನು ಗೊತ್ತಿಲ್ಲ. ಸರಿ, ಎಲ್ಲ ಹೊಸ ಸ್ಪಾಟ್ಗೆ ಹೋಗ್ತಾ ಇದ್ವಿ 3 AM ಇಡ್ಲಿ ದೋಸೆ ತಿನ್ನೋಕ್ಕೆ. ಮುಂಚೆನೇ ಹೋಗ್ಬೇಕಾಯ್ತು, ಪಾರ್ಟ್ನರ್ ಬರೋದು ಲೇಟ್ ಆಯ್ತು. ಸ್ವಾಮಿಗೆ ಹೇಳಿದೆ ಬರೋಕ್ಕೆ, ಅವನು ಇಲ್ಲೇ ಇದ್ದೀನಿ ಅಂದಿದ್ದ. ವಿಜಯನಗರದಲ್ಲಿ ಹೊರಟಿದ್ದೀನಿ ಅಂತ ಕಾಲ್ ಮಾಡಿದ್ಕೆ, ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತ. ಆ ಜಾಗ ತುಂಬ ಫೇಮಸ್ಸು, ನಾನು ಹೋಗಿರಲಿಲ್ಲ ಅಷ್ಟೇ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅದು ಹೇಳಲ್ಲ. ಡೈರೆಕ್ಟ್ ಡೆಸ್ಟಿನೇಷನ್ಗೆ ಹೋದ ಆಮೇಲೆ ಹೇಳ್ತೀನಿ ಎಲ್ಲಿ ಏನು ಎತ್ತ ಹೆಂಗೆ ಶುರು ಆಯಿತು ಅವ್ರನ್ನೇ ಮಾತಾಡ್ಸೋಣ. ಆದರೆ ಜನ ಕಡಿಮೆ ಇದ್ದರೆ ಸಿಗ್ತಾರೆ ಮಾತಾಡ್ಸೋಕ್ಕೆ, ಜನ ಜಾಸ್ತಿ ಇತ್ತು ಅಂದರೆ ಅವರು ರಶ್ ಇರುತ್ತೆ, ಮಾತಾಡ್ಸೋಕ್ಕಾಗಲ್ಲ. ಅವರು ಕೆಲಸಗಾರರ ಹಿತಕ್ಕಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಅಡುಗೆ ಮಾಡ್ತಾರೆ ಅಂತ ಗೊತ್ತಾಯಿತು. ಬೇರೆ ವೀಡಿಯೋಸಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಏನಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಜನ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ರಸ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. ಆ ಕಾನ್ಸೆಪ್ಟ್ ಇಷ್ಟ ಆಯಿತು. ಯಾರೇ ಆಗಲಿ 1 ಗಂಟೆ 2 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೊರಗಡೆ ಬಂದು ಸರ್ವಿಸ್ ಕೊಡೋದಿದೆಯಲ್ಲ, ತುಂಬ ಕಷ್ಟ ಅದು. ಸರಿ, ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಸಿಗ್ತೀನಿ, ಅಲ್ಲಿವರೆಗೂ ಒಂದು ಟೈಮ್ ಲ್ಯಾಪ್ಸ್ ಹಾಕೊಂಡು ಬರ್ತೀರಾ? ಸ್ವಾಮಿ ಬಂದ. ಸರಿ, ಹೊರಡುವ ಟೈಮ್ ಆಯಿತು, ನಿದ್ದೆ ಆಗಿತ್ತು. ದೇವಗಡ ಪೆಟ್ರೋಲ್ ಬಂಕ್ ಹತ್ರ ಬಂದು ಫುಲ್ಲು ವಾತಾವರಣ ಶಾಂತಿಯಾಗಿದೆ. ಅಪ್ಪವ್ರದ್ದು ಫೋಟೋ ಹಾಕೋರು ಇಲ್ಲಿ, ಅಂದರೆ ಲೊಕೇಶನ್ ಇಲ್ಲೇ ಎಲ್ಲೋ ಇದೆ ಅಂತ ತೋರಿಸ್ತೈತೆ. ಆದರೆ ಎಲ್ಲಿ ಅಂತ ಗೊತ್ತೈತಲ್ಲ, ಪೆಟ್ರೋಲ್ ಬಂಕ್ ಬಂದು ಅಲ್ಲಿದೆ. ನಮ್ಮ ಲೊಕೇಶನ್ ಎಲ್ಲಿದೆ ಅಂತ ಇನ್ನೊಂದು ಸಲ ಗೂಗಲ್ ಮ್ಯಾಪಲ್ಲಿ ಕರೆಕ್ಟಾಗಿ ನೋಡ್ಕೊಬೇಕು. ಇಲ್ಲಂತ ಯಾರೂ ಕಾಣ್ತಾ ಇಲ್ಲ, ಇಲ್ಲ ಅಲ್ಲಿ ಯಾರನ್ನ ಕೇಳಬೇಕು ಹೋಗ್ಬಿಟ್ಟು ಎಲ್ಲಿದೆ ಅಂತ. ನಿಮಗೆ 3 ಗಂಟೆಗೆ ಸ್ಟಾರ್ಟ್ ಆಯ್ತು ಅಲ್ಲಿ. ನಾವು 4:45 ಬಂದಿದ್ದೀವಿ, ಮುಂದಕ್ಕೆ ಆ ಗಾಡಿ ಗೈಸ್. ಈಗ ಎಲ್ಲ ರೆಡಿ ಆಯಿತು, ಮಸಾಲೆ ದೋಸೆ ಪೂರ. ಈಗ ಆಲೂಗಡ್ಡೆ ಸ್ಟಫಿಂಗ್ಸ್ ಹಾಕ್ತಾ ಇದ್ದಾರೆ, ಸ್ಟಫಿಂಗ್ಸ್ ಹಾಕ್ಬಿಟ್ಟು ಅದೆಲ್ಲ ಡಿವೈಡ್ ಮಾಡಿ ಕಟ್ ಮಾಡಿ ಮಡಚಿ ಇವಾಗ ಕೊಡ್ತಾ ಇರೋದೆ, ನಾವು ಎತ್ಕೊಂಡೋಗಿ ಬ್ಯಾಟಿಂಗ್ ಮಾಡ್ತಾ ಇರೋದೆ.
ಫಸ್ಟ್ ಇಡ್ಲಿ ಇಸ್ಕೊಂಬಿಟ್ಟಿದೆ, ಇಡ್ಲಿ ಆರೋಗ್ತಾ ಇದೆ. ಅದರಿಂದ ಫಸ್ಟ್ ಇವಾಗ ದೋಸೆ ಕ್ಯೂ ನಿಂತು ಅಪ್ರಾಕ್ಸ್ 20 ನಿಮಿಷ ಆಯಿತು ಅನಿಸುತ್ತೆ. ಬನ್ನಿ, ದೋಸೆ ಇಸ್ಕೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ಇಕ್ಕಿದ್ದಾರೆ ಚಟ್ನಿನ, ಜೊತೆಗೆ ಇಕ್ಕಿರಲ್ಲ, ಅದನ್ನ ಹಾಕ್ಸ್ಕೊಂಡು ಒಳ್ಳೆ ಬ್ಯಾಟಿಂಗ್ ಹೊಡೆಯೋಣ. ಬನ್ನಿ, ನಾನು ಹಾಕಿದ್ರು ಅಂದ್ಕೊಂಡೆ, ಹಾಕಿದ್ರು ಈಗ. ಅರ್ಧ ಗಂಟೆ ಕ್ಯೂಲ್ ನಿಂತ್ಕೊಂಡು ಫಸ್ಟ್ ಇಡ್ಲಿ ಇಸ್ಕೊಂಡು, ಇಡ್ಲಿ ಇಸ್ಕೊಂಡು ಮಸಾಲೆ ದೋಸೆ ಇಸ್ಕೊಳಕ್ಕೆ ಎಷ್ಟು ಕ್ಯೂ ಗೊತ್ತಾ? ಸಿಕ್ಕಾಪಟ್ಟೆ ಕ್ಯೂ. ಆ ದೋಸೆ ಮಾಡೋದ್ರಲ್ಲಿ ಆ ನಂದಿನಿ ತುಪ್ಪ ಎಷ್ಟು ಖಾಲಿ ಮಾಡ್ತಾರೋ, ಎರಡು ಮೂರು ಸೆಟ್ಗೆ ಒಂದೊಂದು ಪ್ಯಾಕೆಟ್ ನಂದಿನಿ ತುಪ್ಪ ಖಾಲಿ, ಒಂದೊಂದು ಲೀಟ್ರ್ ಹಿಂದೆ ಖಾಲಿ ಮಾಡ್ಬಿಡ್ತಾರೆ. ಅವ್ರನ್ನ ಮಾತಾಡ್ಸೋಣ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಜನಕ್ಕೆ ಕಡಿಮೆನೇ ಇಲ್ಲ. ಆಲೇ ಟೈಮ್ ಎಷ್ಟಾಯ್ತು? 5:30 ಆಯಿತು. 4:30 ಮತ್ತೆ ಬಂದಿದ್ದು, ನಾವು 4:30 ಬಂದಿದ್ದು, 5:30 ಆದರೂ ಇನ್ನೂ ಅವ್ರನ್ನ ಮಾತಾಡ್ಸೋಕ್ಕೆ ಟೈಮ್ ಆಗಿಲ್ಲ. ಒಂದು 5 ನಿಮಿಷ ಅಂದರು ಹೋಗಿ ಬರ್ತೀನಿ ಅಂತ, ಸದಕ್ಕೆ ಪೊಲೀಸ್ ಅವ್ರು ಬಂದರು. ಅದು ಸ್ವಲ್ಪ ಗಾಡಿ ಪಾರ್ಕಿಂಗ್ ಸರಿಯಾಗಿ ಆಗಿಲ್ಲ ಅಂತ. ಗಾಡಿ ಪಾರ್ಕಿಂಗ್ ನೋಡಿದ್ರೆ ಅಲ್ಲಿವರೆಗೂ ಐತೆ ಬರೀ ಗಾಡಿ ಪಾರ್ಕಿಂಗ್ ಅಲ್ಲಿವರೆಗೂ ಐತೆ. ಪೊಲೀಸವ್ರು ಬಂದು ಅವರು ಸ್ವಲ್ಪ ಗೊತ್ತಲ್ಲ ಅದು ಇದು ಇರುತ್ತೆ, ನೋಡೋಣ, ತಿನ್ಬಿಟ್ಟು ಟೇಸ್ಟ್ ನೋಡೋಣ. ನಾವು ಮಸಾಲೆ ದೋಸೆ ತಿನ್ನಲ್ಲ, ಮತ್ತೆ ತಿನ್ಬಿಟ್ಟು ಹೇಳ್ತೇನೆ ತಿನ್ನೋ, ಅದು ಹಿಡ್ಕೊಂಡು ಶೋ ಕೊಡ್ತಾರೆ. ಕ್ರಿಸ್ಪಿ ಸಾಕಾದೈತೆ ನಂದಿನಿ ತುಪ್ಪ, ಒಂದೊಂದು ಪ್ಯಾಕೆಟ್ ಖಾಲಿ ಮಾಡವ್ರೆ ಎರಡು ಲೈನ್ಗೆ. ಚಟ್ನಿ ಜೊತೆ ಎತ್ಕೊಂಡು ನಿದ್ದೆಗಣ್ಣಲ್ಲ ಅವ್ನು ಇನ್ನೇ, ಅವನು ಹಿಂಗೈತೆ. ಚೆನ್ನಾಯ್ತಾ? ಒಳಗಡೆ ಆಲೂಗಡ್ಡೆ ತಿನ್ನು, ನಾವು ಆಮೇಲೆ ಇಡ್ಲಿ ತಿನ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ. ಚೆನ್ನಾಯ್ತಾ? ಸಿಕ್ಕಾಪಟ್ಟೆ ನಿದ್ದೆಗಣ್ಣಲ್ಲ ಅವನೀಗ, ಏನು ತಿನ್ನಲ್ಲ ಅಂತ ಇದ ಹಿಂಸೆ ಕೊಟ್ಟು. ಇವಾಗ ಮಸಾಲೆ ದೋಸೆ ತಿಂತಾರೆ, ಅದು ಯಾಕೆ ಮಸಾಲೆ ದೋಸೆ ತಿನ್ನಲ್ಲ, ಅದ್ರ ದುರ್ಗಿ ಬೇಕಲ್ಲ. ಮೇನ್ ಹೆಸರಿರೋದೇ ದೋಸೆ ಅಡ್ಡ ಅಂತ, ಅದ್ರದ್ದು ಮೇನ್ ಅದ್ರ ಬಗ್ಗೆ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ತೊಗೊಂಡು. ನೆಕ್ಸ್ಟ್ ಪಲಾವ್ ಸಿಗುತ್ತೆ, ಈಗ ಪಲಾವ್ ಎಲ್ಲ ತಿನ್ನಷ್ಟು ಹೋಟೆಲ್ ಖಾಲಿ ಇಲ್ಲ, ಅದಿಷ್ಟು ತಿಂದಂತೂ ಮೊದಲೇ ರೂಢಿ ಇಲ್ಲ. ಸರಿ ಅಣ್ಣ, ಒಂದೇ ಒಂದು ನಿಮಿಷ. ಸಿಕ್ಕಾಪಟ್ಟೆ ಪಾರ್ಕಿಂಗ್ ತೊಂದರೆ, ಅದೊಂದು ತೊಂದರೆ ಪಾಪ ಅವ್ರಿಗೆ, ಅವ್ರಿಗೂ ತೊಂದರೆ ನಮಗೂ ತೊಂದರೆ ಬಂದವ್ರಿಗೂ. ಸರಿ, ತಿನ್ಬಿಟ್ಟು ಹೇಳುವ ಹೆಂಗಿದೆ ಅಂತ, ಆಮೇಲೆ ಅವ್ರನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ, ಆದರೆ ನೋಡುವ. ಏನು ಮೆಚ್ಚಬೇಕು ಗೊತ್ತಾ? ಮುಟ್ಟು ಪರವಾಗಿಲ್ಲ, ಇನ್ನೊಂದ್ಸಲಿ ಏನು ಸಾಫ್ಟ್ ಆಗೈತು ಮೀನು ಇದ್ದಂಗೆ ಇಟ್ಬೇಕಾ? ಇಡ್ಲಿ ಅವಳು ಸ್ಟಾರ್ಟ್ ಮಾಡಿದೆ ತಿನ್ನಕ್ಕಾಗಿದೆ, ಅದು ಟಿ ಟಿ ಸೌಂಡು ಸಿಕ್ಕಾಪಟ್ಟೆ, ವೆಹಿಕಲ್ಸ್ ಪಾಸ್ ಆಗ್ತಾ ಇರ್ತಾರ, ಅದು ಮೈಕ್ ಕಿಕ್ ಏನು ಹಾಕಿಲ್ಲ. ಇಡ್ಲಿ ಬಾಯಿಗೆ ಸಿಗ್ತಾಯಿಲ್ಲ, ನಾನು ಹಂಗೂ ಇಡ್ಲಿ ತಿನ್ನಲ್ಲ, ಸುಮ್ಮನೆ 3 ಗಂಟೆ ಮಾಡ್ತಾರಲ್ಲ, ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬಂದಿದ್ದು. ನಮಗೆ ಇಡ್ಲಿ ದೋಸೆ ಅವೆಲ್ಲ ಅಷ್ಟಕ್ಕೆ ಅಷ್ಟೇ ಹೋಗಲ್ಲ, ಚಟ್ನಿ ಖಾಲಿನೇ ಆಗುತ್ತೆ. ಇಡ್ಲಿ ಸಾಫ್ಟ್ ಹೆಂಗಿದೆ ಗೊತ್ತಾ? ಒಳ್ಳೆ ಹತ್ತಿ ಮುಟ್ಕೊಂಡಿದೆ ಇಡ್ಲಿ. ಏನು ವಡೆ ತುಪ್ಪದಲ್ಲಿ ಮಾಡೋರೇನು? ಏನಲ್ಲಿ ಮಾಡೋರು ತಿಂದು ಹೇಳು ಹೆಂಗೈತೆ ಅಂತ. ವಡೆನೂ ತುಪ್ಪದಲ್ಲಿ ಮಾಡೋಣ, ಅದು ತುಪ್ಪದಲ್ಲಿ ಮಾಡೋರ. ತುಪ್ಪ ಇಷ್ಟಪಡೋರ್ಗಂತೂ ಒಳ್ಳೆ ಫುಡ್, ಇಲ್ಲಿ ಹೆವಿ ತುಪ್ಪ ಹಾಕ್ತಾರೆ ನಂದಿನಿ ತುಪ್ಪ, ಫ್ಲೇವರ್ ಗಮ್ಮು ಬಿಡ್ತಾ ಇರುತ್ತೆ, ಸಕ್ಕಾಗಿದೆ, ಸಾಫ್ಟ್ ಆಗಿದೆ. ಇನ್ನು ವಡೆ ಬಂದರೆ ಚಟ್ನಿ ಖಾಲಿ ಆಗೋಯ್ತು, ಅದು ಗಟ್ಟಿ ಆಗ್ಬಿಟ್ಟಿದೆ. ನಾವು ಫಸ್ಟು ದೋಸೆ ಹಾಕ್ಸ್ಕೊಂಡು ಆಮೇಲೆ ಇಡ್ಲಿ ಹಾಕ್ಸ್ಕೋಬೇಕಾಯ್ತು. ಯಾರೋ ಪಾರ್ಟ್ನರ್ಸ್ ಯಾರೋ ಜೊತೆಗೆ ಬಂದರೆ ಫಸ್ಟು ಇಡ್ಲಿ ಪಲಾವ್ ಅಂತ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ, ಫಸ್ಟು ದೋಸೆ ಕ್ಯೂಲ್ ನಿಂತು ದೋಸೆ ಇಸ್ಕೊಂಡು ಆಮೇಲೆ ಇಡ್ಲಿ ಪಲಾವ್ ಏನಾದ್ರು ಇಸ್ಕೊಳ್ಳಿ, ಯಾಕೆಂದರೆ ಅದು ಪಟ್ಟಣಕ್ಕೆ ರೆಡಿ ಇರುತ್ತೆ, ಕೊಟ್ಬಿಡ್ತಾರೆ. ಈ ದೋಸೆ ರೆಡಿ ಆಗೋಷ್ಟಲ್ಲಿ ಇಡ್ಲಿ ಇಸ್ಕೊಂಡಿರೋ ಇಡ್ಲಿ ಆರೋಗ್ಬಿಟ್ಟಿರುತ್ತೆ. ನಮ್ಮದು ಹಂಗೆ ಆಯ್ತು ಈಗ ವಡೆ, ಇದಕ್ಕೇನು ಹಾಕಿಲ್ಲ,
ವಡೆಗೆ ಹಾಕಿರೋ ಕಣ ಲೈ, ನಿನ್ ದೋಸೆ ತಿಂತಿದ್ದೀರಾ ಅದಕ್ಕೆ ಹಂಗೆ ಅನಿಸ್ತೈತೆ. ದೋಸೆಗಂತೂ ಹೆವಿ ಫ್ಲೇವರ್ ಕೊಟ್ಬಿಟ್ಟವ್ರೆ ನಂದಿನಿ ತುಪ್ಪದ್ದು. ಸರಿ, ನೀವು ಟೇಸ್ಟ್ ಮಾಡ್ಬಿಟ್ಟು ಸಿಕ್ತೀನಿ ನೆಕ್ಸ್ಟ್ ಅವ್ರನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಆದರೆ ನೋಡುವ ರೈಸ್ ಬಾತ್ ಬೇಗ ತಿನ್ಬಿಟ್ಟು ಬ್ರೋ ಫ್ರೀ ಆದರು ಓನರು ಬನ್ನಿ ಬೇಗ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ರಾಮಕೃಷ್ಣ. ಎಷ್ಟು ವರ್ಷ ಆಯ್ತಾ? ನಾವು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಏನು ಉದ್ದೇಶ ಇದು ಬೆಳಗ್ಗೆ ಅಷ್ಟೊತ್ತಿಗೆ 3 ಗಂಟೆಗೆ ಮಾಡೋದು? ಐಟಿ ಬಿಟಿ ಅವರು ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾರೆ ಅವ್ರಿಗೆ ಉದ್ದೇಶ ಮಾಡಿರೋದ್ರಿಂದ ತಿನ್ಕೊಂಡು ಹೋಗ್ಬೋದ್ರೆ ಅವ್ರು ನಿಮಗೆ ಮಾಡಿ. ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ ಬೆಳಗ್ಗೆ? 3:45 ಇಲ್ಲಿ ಸ್ಟಾರ್ಟ್ ಮಾಡೋದು. ನೀವು ರೆಡಿ ಮಾಡ್ಕೊಳ್ಳೋದು ಸ್ಟಾರ್ಟಿಂಗ್ ಅಲ್ಲಿ ನಾವು ಗೋಡನ್ ಅದಕ್ಕೆ ಅಂತಾನೆ ಮಾಡ್ಕೊಂಡಿದ್ದೀವಿ. ಎಲ್ಲಿ ಗೋಡನ್? ಇಲ್ಲೇ ಸ್ವಲ್ಪ ದೂರ. ಇಲ್ಲೇ ಸ್ವಲ್ಪ ದೂರ. ಅಲ್ಲಿ ಎದ್ದು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ? 1:30 ಸ್ಟಾರ್ಟ್ ಮಾಡ್ತಾರೆ. 1:30 ಬೆಳಗ್ಗೆ 3:30 6:45 6:30 ಮಧ್ಯಾಹ್ನ ಇರಲ್ಲ. ಮಧ್ಯಾಹ್ನ ಇಲ್ಲ, ಸಂಜೆ 8:30 ಎಷ್ಟು ಹುಡುಗರು ಇದಾರೆ? ಒಂದ್ 5-6 ಜನ ಇದಾರಾ? 13 ಜನ. ಇಲ್ಲಿ ದೋಸೆ ಮಾಡೋಕಾರೆ ನೋಡಿದೆ ನಂದಿನಿ ತುಪ್ಪ ಎಷ್ಟು ಯೂಸ್ ಮಾಡ್ತೀರಾ ದಿನಕ್ಕೆ? ಅಂದ್ರೆ ಅಂದಾಜ್ ಒಂದ್ ಎಷ್ಟು ಪ್ಯಾಕೆಟ್ ಯೂಸ್ ಮಾಡೋದು? ಏನೇನ್ ಮಾಡ್ತೀರಾ? ಏನೇನ್ ಸಿಗುತ್ತೆ? ಮಸಾಲ ದೋಸೆ, ಇಡ್ಲಿ ವಡೆ, ರೈಸ್ ಬಾತ್. ರೈಸ್ ಬಾತ್ ಡೈಲಿ ಒಂದೊಂದು ಚೇಂಜ್ ಇರುತ್ತೆ. ರೈಸ್ ಬಾತ್ ಡೈಲಿ ಚೇಂಜ್ ಇರುತ್ತೆ. ಹಾಲಿಡೆ ಅಂತ ಏನಿಲ್ಲ. ಟೊಮೆಟೋ ಬಾತ್, ಪುದೀನಾ ಬಾತ್, ಅಂದ್ರೆ ರೈಸ್ ಬಾತ್ ಅಲ್ಲಿ ಎಲ್ಲ ವೆರೈಟಿ. ವಾರದಲ್ಲಿ ಒಂದು ದಿನ ಒಂದೊಂದು ಗೀ ರೈಸ್, ಮಶ್ರೂಮ್ ಬಿರಿಯಾನಿ, ಡೈಲಿ ಒಂದೊಂದು ಚೇಂಜ್ ಆಗುತ್ತೆ. ನಿಮ್ದು ರಜಾ ಆತರ ಏನಿಲ್ಲ? ಇಲ್ಲಿ ರಜಾ ಮಾಡಲ್ಲ. ರಜಾ ಇಲ್ಲ. ಬೆಂಗಳೂರು ಮೂಲ ಮೂಲೆಯಿಂದ ಜನ ಬರ್ತಾರೆ ದಿನಕ್ಕೆ, ದೂರದಿಂದ ಬಂದು ವಾಪಸ್ ಹೋಗ್ತಾರಲ್ಲ ಅಂತ ರಜಾ ಮಾಡೋದು. ರಜಾ ಮಾಡಲ್ಲ, ರಜಾ ಮಾಡೋದಿಲ್ಲ. ಜನ ಮಾತ್ರ 3 ವರ್ಷದಲ್ಲಿ ರಜಾ ಮಾಡಿದ್ವಿ. ಪುನೀತ್ ರಾಜ್ಕುಮಾರ್ ಅವ್ರಿಗೊಂದು ಟ್ರಿಬ್ಯೂಟ್ ಅಂತ. ಇಂಗ್ರೀಡಿಯೆಂಟ್ಸ್ ಎಲ್ಲ ಒಳಗೆ ಹೋಗಾಯ್ತು. ಬನ್ನಿ ಈಗ ಪಬ್ಲಿಕ್ ರಿಯಾಕ್ಷನ್ ತೊಗೊಳೋಣ. ತಿಂತಾ ಇರೋದ್ರಲ್ಲ ಏನು ಹೇಳ್ತಾರೆ. ನಿಮ್ಮ ಹೆಸರು? ನಿತಿನ್ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ವರ್ಷಗಳೇನಾಗಿಲ್ಲ, ರೀಸೆಂಟಾಗಿ. ಇಲ್ಲಿ ಒಂದು 5-6 ವರ್ಷದಲ್ಲಿ ಬಂದಿರ್ಬೋದು. 5-6 ವರ್ಷದಲ್ಲಿ. ನಿಮ್ಮ ಫೇವ್ರೇಟ್ ಫುಡ್ಡು? ಇಲ್ಲಿಂದ ಅಥವಾ ಇಲ್ಲಿದ್ದು? ಇಲ್ಲಿದ್ದು. ಇಲ್ಲಿ ದೋಸೆ ಚೆನ್ನಾಗಿರುತ್ತೆ. ದೋಸೆ? ದೋಸೆ ಬಿಟ್ಟರೆ ಇಲ್ಲಿನ ರೈಸ್ ಬಾತ್ ಯಾವುದೂ ಟ್ರೈ ಮಾಡಿಲ್ಲ. ರೈಸ್ ಬಾತ್ ಟ್ರೈ ಯಾವುದೂ ಟ್ರೈ ಮಾಡಿಲ್ಲ. ಇಡ್ಲಿ ವಡೆ ಮತ್ತು ದೋಸೆ ತಿನ್ನೋದು. ಇಡ್ಲಿನೂ ಚೆನ್ನಾಗಿರುತ್ತೆ. ಇಡ್ಲಿ ವಡೆ, ದೋಸೆ, ಇಡ್ಲಿ. ಬಂದವ್ರಿಗೆ ಯಾವುದು ಸಜೆಸ್ಟ್ ಮಾಡ್ತೀರಾ ಬೆಸ್ಟ್ ಇಲ್ಲಿ? ಇಡ್ಲಿ ಟ್ರೈ ಮಾಡಿ. ಇಡ್ಲಿ, ಇಡ್ಲಿ ಜೊತೆಗೆ ಚಟ್ನಿ ಆರ್ ಸಾಂಬಾರ್? ಸಾಂಬಾರ್ ಏನೂ ಇಲ್ಲ. ಇನ್ನೊಂದು ರೆಡ್ ಚಟ್ನಿ? ರೆಡ್ ಚಟ್ನಿ ಬರ್ತಿದೆ. ರೆಡ್ ಚಟ್ನಿ? ಓ, ಇದಾ? ಹಾಂ, ಓಕೆ, ಥ್ಯಾಂಕ್ ಯು. ಗೈಸ್, ಇಲ್ಲಿಗೆ ಇವತ್ತು ಬಂದಿದ್ದು ಕೆಲಸ ಮುಗೀತು. ಇಲ್ಲಿ ಎಲ್ಲಿ ಬಂದಿದ್ದೀನಿ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಸುತ್ತದ ಮೇಲ್ಸೇತು, ಅಂದರೆ ದೇವೇಗೌಡ ಪೆಟ್ರೋಲ್ ಬಂಕು. ಎಕ್ಸಾಕ್ಟ್ ಲೊಕೇಶನ್ ಇದು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ವಿಡಿಯೋ ಮಾಡ್ತಾ ಇದ್ದೀನಿ. ಅಣ್ಣ ಬಂದು ಫೋನ್ ನಂಬರ್ ಇಸ್ಕೊಂಡಿದ್ರು. ಏನಕ್ಕೆ ಗೊತ್ತಿಲ್ಲ ಅಂದರೆ ಅವರಿಲ್ಲ ಕೆಲಸ ಮಾಡೋದು ಹೋಟ್ಲು ಅವ್ರದ್ದು ದೋಸೆ ಅಡ್ಡ ಕಡೆ ಅವ್ರದ್ದು. ಇಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಎಕ್ಸಾಕ್ಟ್ ಲೊಕೇಶನ್ನು ಬೆಳಗ್ಗೆ 3:30 ಬೆಳಗ್ಗೆ 6:30 ತಿರ್ಗಿ. ಅದು ಬಿಟ್ಟರೆ ಇನ್ನು ಎನ್ಆರ್ಕಾಲೋನಿ ಸಿಗ್ತಾರಂತೆ 8:00 to 12:00. ಅದು ಬಿಟ್ಟರೆ ಇನ್ನು ನೈಟ್ 8:30 to 11:30. ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ಸ್ಟಾರ್ಟಿಂಗು ಅದು ಬೇರೆ ಏನೋ ಪರ್ಸ್ನಲ್ ಬಿಸ್ನೆಸ್ ಮಾಡ್ತಾಯಿದ್ರಂತೆ. ಅದು ಬಿಟ್ಟು ಇಲ್ಲಿ ಏನಂದರೆ ಐಟಿ ಬಿಟ್ಟು ಅವರೆಲ್ಲ ನೈಟ್ ಶಿಫ್ಟ್ ಮಾಡಿಕೊಂಡು ಮನೆಗೆ ಹೋಗ್ತಾಯಿರ್ತಾರೆ. ದಾರಿಲಿ ಏನು ಸಿಗಲ್ಲ, ಅರ್ಧರಾತ್ರಿಲಿ ಮಧ್ಯರಾತ್ರಿಲಿ ಅಂತ ಸ್ಟಾರ್ಟ್ ಮಾಡಿದಂತೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಲಿಡೇ ಇಲ್ವಂತೆ ಅಂದರೆ ಇದೇನು ತೊಂದರೆ ಅಂದರೆ ಪಾರ್ಕಿಂಗು ಮತ್ತು ಪೊಲೀಸ್ಸು
ಕಾಮನ್ ಅಲ್ಲ, ಪಾರ್ಕಿಂಗ್ ಜಾಸ್ತಿ ಆಯಿತು ಅಂದರೆ ಪಾರ್ಕಿಂಗ್ ಸೆಂಟ್ರ್ ರೋಡಲ್ಲಿ ನಿಲ್ಲಿಸಿದ್ರೆ ಯಾರೋ ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸ್ ಅವರು ಇದು ಅಂದರೆ ಇದ್ದಿದೆ. ಅದರಿಂದ ಬಂದು ಯಾರೋ ಟ್ರೈ ಮಾಡೋರಿದ್ರೆ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರು ಇಸ್ಕೊಳ್ಳಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಕೇಳಿ ನೋಡ್ತೀನಿ. ಯಾರ್ದಾರು ಸಿಕ್ಕಿದ್ರೆ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಬರೋರು ಕಾಂಟ್ಯಾಕ್ಟ್ ಮಾಡ್ಕೊಂಬರ್ಬೋದು. ಏನು ಹಾಲಿಡೇ ಇಲ್ಲ, ಕಾಂಟ್ಯಾಕ್ಟ್ ಏನು ಬೇಡ ಅನಿಸುತ್ತೆ, ಲೊಕೇಶನ್ ಮಾತ್ರ ಸಾಕು. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಎಲ್ಲರೂ ಕಾಲೇಜಲ್ಲಿ ಸಿಗ್ತಾರೆ. ಅದಕ್ಕಿಂತ ಮುಂಚೆ ಬೇಕು ಅಂದರೆ ಇಲ್ಲೇ ಬರಬೇಕು, 3:30 to 6:30. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಏನೇನು ಸಿಗುತ್ತೆ ಅಂದರೆ ರೈಸ್ ಬಾತು, ಇಡ್ಲಿ, ದೋಸೆ. ಫೇಮಸ್ ಇದು ದೋಸೆ ಅಡ್ಡ ಅಂತಲೇ ಫೇಮಸ್. ಅದರಿಂದ ಎಲ್ಲರೂ ಮಸಾಲೆ ದೋಸೆ ಸಜೆಸ್ಟ್ ಮಾಡ್ತಾರೆ, ಅದನ್ನು ಬಿಟ್ಟರೆ ಇಡ್ಲಿ ಸಜೆಸ್ಟ್ ಮಾಡ್ತಾರೆ, ಇಡ್ಲಿ ಮತ್ತು ಕಾಯಿ ಚಟ್ನಿ ಸಜೆಸ್ಟ್ ಮಾಡ್ತಾರೆ. ಸೊ ಇಲ್ಲಿಗೆ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ, ವೀಡಿಯೋನ ಲೈಕ್ ಮಾಡಿದ್ರೆ ನೋಡೋದು ಇಷ್ಟೊತ್ತಾಗ ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.